ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಗಾರ್ಡನ್ ವಿಡಿಯೋನ ಹಾಕ್ತಾ ಇದ್ದೀನಿ. ಸುರೇಖಾ ಅವರು ಹೇಳಿದರು ನಮ್ಮನೆಯಲ್ಲಿ ಸೇವಂತಿಗೆ ಗಿಡ ಇದೆ, ಆದರೂ ಅದು ಹೂ ಬಿಡಲ್ಲ ಅಂತ. ನೋಡಿ, ಸೇವಂತಿಗೆ ಗಿಡವನ್ನು ಕೂಡ ಹಾಕ್ತಾ ಇದ್ದೀನಿ. ಸೇವಂತಿಗೆಯಲ್ಲಿ ಮೂರು ಕಲರ್ ಆಗುತ್ತೆ, ಒಂದು ಯೆಲ್ಲೋ ಕಲರ್, ಇನ್ನೊಂದು ರೆಡ್ ಕಲರ್, ಹಾಗೆ ಇನ್ನೊಂದು ವೈಟ್ ಕಲರು. ಅದನ್ನು ನೋಡೋದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮಾಡಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಯಾವುದೇ ಚಾರ್ಜಸ್ ಕೂಡ ಆಗಲ್ಲ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನನ್ನು ಎನ್ಕರೇಜ್ ಮಾಡಿದಾಗಿರುತ್ತೆ, ನನಗೆ ಇನ್ನೂ ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಬರುತ್ತೆ. ಸೇವಂತಿಗೆ ಗಿಡಕ್ಕೆ ಮರಳು ಮಿಶ್ರಿತವಾದಂತಹ ಮಣ್ಣು ತುಂಬಾ ಒಳ್ಳೆಯದು. ಅದರಲ್ಲಿ ಹಲವಾರು ತಳಿಗಳಿರುತ್ತೆ. ಬಿಳೆ, ಹಳದಿ, ಕೆಂಪು ಬಣ್ಣದ ಸೇವಂತಿಗೆ ಇರುತ್ತೆ. ಮೇ ಜೂನ್ ತಿಂಗಳಲ್ಲಿ ಇದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ ನೀರು ಮತ್ತು ಮಣ್ಣು ತುಂಬಾ ಮುಖ್ಯವಾಗಿರುತ್ತೆ. ಸಾರಜನಕ, ರಂಜಕ, ಪೊಟ್ಯಾಶ್ ಇವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೇವಂತಿಗೆ ಹೂವು ಚೆನ್ನಾಗಿ ಬಿಡಬೇಕು ಅಂದರೆ ಅದನ್ನು ಬಿಸಿಲಲ್ಲಿ ಇಡಬೇಕು. ಅದಕ್ಕೆ ಬಿಸಿಲು ತುಂಬಾ ಬೇಕಾಗತ್ತೆ. ಹಾಗೆ ಸಗಣಿ ಗೊಬ್ಬರ, ಎರೆಹುಳದ ಗೊಬ್ಬರ ಇವುಗಳನ್ನು ಹಾಕ್ತಾ ಇರಬೇಕು. ಮಣ್ಣು ಗಟ್ಟಿಯಾಗದಿರೋ ಥರ ನೋಡ್ಕೋಬೇಕು. ಮಣ್ಣು ತುಂಬಾ ಮೆತ್ತಗಿದ್ದರೆ ಗಿಡ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ. ಯಾವುದೇ ಗಿಡವಾದರೂ ಚೆನ್ನಾಗಿ ಹೂ ಬಿಡಬೇಕು ಅಂತಾದರೆ ಅದಕ್ಕೆ ಪೋಷಕಾಂಶಗಳು ತುಂಬಾ ಮುಖ್ಯವಾಗಿರುತ್ತೆ. ಗಂಧಕ ಬೇಕು, ರಂಜಕ ಬೇಕು, ಹಾಗೆಯೇ ಮುಖ್ಯವಾಗಿ ಸಾರಜನಕ ಬೇಕು. ನೀವು ಹಾಕುವಂಥ ಮಣ್ಣು ನೀರನ್ನು ಸರಿ ಪ್ರಮಾಣದಲ್ಲಿ ಹಿಡಿದಿಟ್ಕೊಳ್ಬೇಕಾಗತ್ತೆ. ಜಾಸ್ತಿ ನೀರನ್ನು ಹಿಡಿದಿಟ್ಕೊಳ್ತು ಅಂತಾದರೆ ಗಿಡಗಳು ಕೊಳೆತಾ ಬರುತ್ತೆ. ಕಡಿಮೆ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಮಣ್ಣಾಗಿದ್ದರೆ ಗಿಡ ಬೆಳೆಯಲ್ಲ, ಬೇಗ ಹಾಳಾಗಿಬಿಡತ್ತೆ. ಮಣ್ಣಿನ ಜೊತೆಗೆ ನೀವು ಹಾಕುವಂಥ ಗೊಬ್ಬರ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಹಸುವಿನ ಗೊಬ್ಬರ ಅಥವಾ ಕುರಿಯ ಗೊಬ್ಬರ ಅಥವಾ ಮನೆಯಲ್ಲಿಯೇ ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ, ಒಣಗಿರುವಂಥ ಎಲೆ ಇವುಗಳನ್ನು ಬಳಸಿ ಮಾಡಿಕೊಂಡಿರುವಂತಹ ಗೊಬ್ಬರ ಇವುಗಳನ್ನು ಬಳಸಿದರೆ ಚೆನ್ನಾಗಿ ಹೂ ಬಿಡೋದಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ನೀವು ಯಾವ ಥರದ ಮಣ್ಣನ್ನು ಬಳಸ್ತೀರಾ ಅನ್ನೋದು ಮುಖ್ಯವಾಗಿರುತ್ತೆ. ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣು ಎರಡನ್ನೂ ಮಿಕ್ಸ್ ಮಾಡಿ ಅದರ ಜೊತೆಗೆ ಎರೆಹುಳದ ಗೊಬ್ಬರವನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ಗಿಡವನ್ನು ಬೆಳೆದರೆ ಚೆನ್ನಾಗಿ ಬೆಳೆಯಬಹುದು. ಕೋಕೋಪೀಟ್ ಪೌಡ್ರನ್ನು ಕೂಡ ನೀವು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಹೂ ಬಿಡೋದಕ್ಕೆ ಹೆಲ್ಪ್ ಆಗುತ್ತೆ. ಹೂವಿನ ಗಿಡವನ್ನು ಮಣ್ಣಲ್ಲಿ ಬೆಳೆದರೆ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ. ಇಲ್ಲ ಅಂದರೆ ನೀವು ಪಾಟಲ್ಲಿ ಬೆಳೆಯುವವರಾಗಿದ್ದರೆ ಪಾಟಿನ ಕೆಳಗಡೆ ಹೋಲ್ ಚೆನ್ನಾಗಿ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಯಾಕೆಂದರೆ ನೀವು ನೀರು ಬಿಡ್ತಾ ಇರುವಾಗ ಅದರ ಸುತ್ತಲೂ ಬಿಡಿಸ್ಕೊಡ್ತಾ ಇಲ್ಲ ಅಂತಾದರೆ ಮಣ್ಣು ಗಟ್ಟಿಯಾಗ್ತಾ ಹೋಗ್ಬಿಡತ್ತೆ. ಹಾಗಾದಾಗಲೂ ಕೂಡ ಗಿಡ ಚೆನ್ನಾಗಿದ್ದರೂ ಕೂಡ ಹೂ ಬಿಡೋದಿಲ್ಲ ಅದು. ಇಲ್ಲ ಅಂದರೆ ನೀವು ಗಾರ್ಡನ್ನಿಂದ ತಂದಿರುವಂಥ ಗಿಡವಾಗಿದ್ದರೆ, ಕಸಿ ಮಾಡಿದ ಗಿಡವಾಗಿದ್ದರೆ ಅದನ್ನು ನೋಡ್ಕೋಬೇಕು ಅದು ಯಾವ ಥರ ಇದೆ ಗಿಡ ಅಂತ. ಗಿಡ ಚೆನ್ನಾಗಿಲ್ಲ ಅಂತಾದರೂ ಕೂಡ ಅದು ಹೂವನ್ನು ಬಿಡೋ ಚಾನ್ಸಸ್ಸು ತುಂಬಾ ಕಡಿಮೆ ಆಗಿರುತ್ತೆ. ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನೀವು ಇದನ್ನು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನೊಂದು ಎರಡು ಮೂರು ವಿಡಿಯೋದಲ್ಲಿ ಅದನ್ನು ಹಾಕಿದ್ದೆ, ಅದರ ಲಿಂಕ್ ಕೂಡ ನಿಮಗೆ ಹಾಕಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೋಬಹುದು.